ನಮ್ಮ ಕ್ಷೇತ್ರದ ಶಾಸಕರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಮೊನ್ನೆ. ಇದು ಎರಡನೇ ಸರಿ ಧರ್ಮಸ್ಥಳ ಅವ್ರದ್ದು. ಯಾವ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕು ಕೊಡಬೇಕಾಗಿತ್ತು, ಯಾವ ರೈತರಿಗೆ ಹಕ್ಕು ಕೊಡಿಸಬೇಕಾಗಿತ್ತು, ಅದನ್ನು ಅವ್ರಿಗೆ ಕೊಡ್ಸೋಕ್ಕಾಗಲ್ಲ ಅಂದಮೇಲೆ ನಮ್ಮ ಸರ್ಕಾರ ನನಗೆ ಮಾಡೋಕ್ಕಾಗಲ್ಲ, ಸರ್ಕಾರದ ಮುಖ್ಯಮಂತ್ರಿಗಳು ಜವಾಬ್ದಾರಿ ಹೊತ್ಕೊಂಡಿಲ್ಲ, ಯಡಿಯೂರಪ್ಪನವರು ಮಾತು ಕೇಳ್ತಾ ಇಲ್ಲ, ಆದ್ದರಿಂದ ನಾನು ದೇವರು ಮರೆ ಹೋಗ್ಬೇಕಂತೇಳಿ ಸಂತ್ರಸ್ತರು ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಅಂದರೆ ನನಗೆ ಸರ್ಕಾರದಿಂದ ಕೆಲಸ ಆಗಲ್ಲ, ನಾನು ದೇವರಿಗೆ ಹೋಗೋದು ಬಿಟ್ಟರೆ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ಹಾಲಪ್ಪನವರು ಎಮ್ ಎಲ್ ಎರು ಮೊನ್ನೆ ಒಂದು ಬಸ್ಸಲ್ಲಿ ಒಂದು 50 ಜನ ಕರ್ಕೊಂಡು ಹೋಗಿದ್ದಾರೆ ಧರ್ಮಸ್ಥಳಕ್ಕೆ. ಹೋಗಿ ಅಲ್ಲಿ ಅವ್ರಿಗೆ ಒಳ್ಳೇದಾಗಲಿ, ನಾನೇನು ಬೇಡ, ನಾನು ದೇವ್ರ ಬಗ್ಗೆ ನಾನು ಹೇಳೋ ಪ್ರಶ್ನೆ ಇಲ್ಲ, ಒಳ್ಳೇದೇ. ಆದರೆ ಸರ್ಕಾರದಲ್ಲಿ ಆಗಲ್ಲ ಅಂತೇಳಿ ದೇವ್ರ ಮೊರೆ ಹೋಗುವಂಥದ್ದಾದರೆ ಈ ಸರ್ಕಾರ ಇದ್ರೇನು ಸತ್ತರೇನು? ಈ ಸರ್ಕಾರ ಇರಬೇಕಾ? ಒಬ್ಬ ಎಮ್ ಎಲ್ ಎ ನಮಗೆ ಯಡಿಯೂರಪ್ಪನವ್ರು ಸ್ಪಂದನೆ ಮಾಡಲ್ಲ, ಮುಖ್ಯಮಂತ್ರಿ ಮಾಡಲ್ಲ, ನಾವು ರೈತರಿಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ನನಗೆ ದೇವ್ರ ಮೊರೆ ಹೋಗ್ತೀನಿ ಅಂತಾದರೆ ಇದು ಯಾವ ರೀತಿ ಅಂತ ನನಗೆ ಅರ್ಥ ಆಗ್ತಲ್ಲ. ಇದೇನೇ ಇವತ್ತು ಹಾಲಪ್ಪನವರು ಶಂಕರ್ ಅಂತ ನಾಯಕ್ ನಮ್ಮ ರೂರಲ್ ಎಮ್ ಎಲ್ ಎ ಅಶೋಕ್ ನಾಯ್ಕ ಜ್ಞಾನೇಂದ್ರ ಮುಖ್ಯಮಂತ್ರಿಗಳು ಸೈನ್ ಮಾಡೋಕ್ಕಿಂತ ಮುಂಚೆ ಚರ್ಚೆ ಮಾಡಿ ಇದು ಮಾಡಿದರೆ ಇವತ್ತು ರೈತರಿಗೆ ಈ ಪ್ರಾಬ್ಲಮ್ ಆಗ್ತಿತ್ತ? ಅವತ್ತು ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇವತ್ತು ಸರ್ಕಾರ ಮಾಡೋಕ್ಕಾಗಲ್ಲ, ನಾಯಕರು ಮಾಡೋಕ್ಕಾಗಲ್ಲ ಅಂತ ದೇವ್ರ ಮೊರೆ ಹೋಗಿದ್ದೀರಿ. ನನಗನ್ನಿಸ್ತದೆ ಇದು ಕಾಂತಾರ ಫಿಲ್ಮಿನ ಮಹಿಮೆ ಇರ್ಬೋದು ಏನೋ ಭವಿಷ್ಯ ಅಲ್ಲ. ಅಲ್ಲ 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 ನೋಡಿ ಹೆಂಗಿದೆ ಅಂತ, ಇದು ಕಾಂತಾರ ಫಿಲ್ಮಿನ ಮಹಿಮೆ ಮೂಲಕ ಹೋಗ್ಯಾರ ಅವರು. ಪಾಪ ಜ್ಞಾನೋದಯ ಆಗಿದೆ ಕಾಂತಾರ ಪಿಕ್ಚರ್ ನೋಡಿದ್ರೆ ಏನೋ ದೇವ್ರ ಬಗ್ಗೆ ಆಸಕ್ತಿ ಹುಟ್ಟು ಇವತ್ತು ಹೋಗಿರ್ಬೋದು. ಹಿಂದೆ ಹೋಗಿದ್ದಾರೆ, ನಾನು ಎಂಥದ್ದು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡಿ ಬಂದಿದ್ದಾರೆ, ನಾನೇನು ತಗೊಂಡಿಲ್ಲ, ನಾನು ಮುಟ್ಟಿಲ್ಲ ಅಂತ. ಅದು ದೇವ್ರು ನೋಡ್ಕೊತಾರೆ, ನಾನು ಹೇಳಕ್ ಹೋಗಲ್ಲ. ಈ ಪರಿಸ್ಥಿತಿ ಸರ್ಕಾರ ಇದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.